ಕಲ್ಕಟ್ಟಿ ಮತ್ತು ಅಳ್ನವರ ಭಾಗದಲ್ಲಿ ಭೇಟಿ ನೀಡಿದ ಮಾಜಿ ಶಾಸಕರು ಕಲ್ಕಟ್ಟಿ ಸಂತೋಷ್ ಅವರು ಮಳೆಯಿಂದ ಸಾಕಷ್ಟು ಬೆಳೆಗಳು ಹಾನಿಯಾಗಿರುವ ಸ್ಥಳಕ್ಕೆ ಭೇಟಿ ನೀಡಿದರು ಒಳ್ಳೆ ಫಸಲಿನ ನಿರೀಕ್ಷೆಯಿದ್ದ ನಮ್ಮ ಅನ್ನದಾತರ ಕನಸು ಈ ಅತಿವೃಷ್ಟಿಯಲ್ಲಿ ಕೊಚ್ಚಿ ಹೋಗಿದೆ ಕೂಡಲೇ ಈ ಬೆಳೆ ನಷ್ಟದ ಬಗ್ಗೆ ಅಧಿಕಾರಿಗಳು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ದೊರಕಿಸಿ ಕೊಡಬೇಕು ಚುನಾವಣೆ ನಂತರ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಊರಿನ ಗುರು ಹಿರಿಯರು ಹಾಗೂ ಯುವಕರು ಭಾಗಿಯಾಗಿದ್ದರು ಕಲ್ಕಟ್ಟಿ ಹಾಗೂ ಅಳ್ನಾವರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿ ಇದು ಭತ್ತದ ಹೊಲದಲ್ಲಿ ನಾನು ಇವಾಗ ನೇರವಾಗಿ ನಿಂತಿದ್ದೇನೆ ಕೂಡ ಈ ತರ ಸಾವಿರಾರು ಎಕರೆ ಭತ್ತ ಆಗಿರಬಹುದು ಗೊಂಜಾಳ ಆಗಿರಬಹುದು ಸ್ವಲ್ಪಟಿ ಕಬ್ಬು ಆಗಿರಬಹುದು ಸೋಯಾಬೀನ್ ಆಗಿರಬಹುದು ಇಂತ ಬಹಳಷ್ಟು ಹೊಲಗಳಿಗೆ ನಷ್ಟ ಆಗಿದೆ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇವತ್ತು ಬಹುತೇಕ ಸುಮಾರು ಅಳ್ನಾವರ ಹಾಗೂ ಕಲ್ಕಟ್ಟಿ ಭಾಗದಲ್ಲಿ ನಾನು ಎಲ್ಲ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿದ್ದೀನಿ ಇವತ್ತು ಅಧಿಕಾರಿ ಹೊಂದಿದವರಿಗೆ ನಾನು ಮನವಿ ಇದೆ ಆದಷ್ಟು ಕೂಡಲೇ ನೀವು ಎಲ್ಲ ಕಲ್ಗಟ್ಟಿಗೆ ಅಳ್ನಾವರ ಭಾಗದಲ್ಲಿ ಇರತಕ್ಕಂತ ಎಲ್ಲ ರೈತರ ಹೊಲದಗಳಲ್ಲಿ ಹೋಗಿ ಎಷ್ಟು ನಷ್ಟ ಆಗಿದೆ ಅದರ ಸಂಪೂರ್ಣ ಪಟ್ಟಿ ಸರ್ಕಾರಕ್ಕೆ ತಾವು ಜವಾಬ್ದಾರಿತವಾಗಿ ಕಳಿಸ್ಕೊಡಬೇಕು ಆಮೇಲೆ ಸರ್ಕಾರದಲ್ಲಿ ಮನವಿ ಇದೆ ಸಾವಿರಾರು ಎಕರೆ ನಮ್ಮ ಕಲ್ಗಟ್ಟಿಗೆ ಹಾಗೂ ಅಳ್ನಾವರ ಭಾಗದಲ್ಲಿ ಜನರಿಗೆ ಅನಾನುಕೂಲ ಆಗಿದೆ ಕೂಡಲೇ ತಾವು ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಣ್ಕಣಿ ಮನವಿ ಮಾಡ್ಕೊಳ್ತೀನಿ ಅದರ ಜೊತೆಗೆ ಇದು ಇನ್ಶೂರೆನ್ಸ್ ಸಿಕ್ಕಿಲ್ಲ ಕಲ್ಗಟ್ಟಿಗೆ ಹಾಗೂ ಅಳ್ನಾವರ ಭಾಗದಲ್ಲಿ 3 ವರ್ಷ ಆಯ್ತು ಇನ್ಶೂರೆನ್ಸ್ ಸಿಕ್ಕಿಲ್ಲ ಆ ಇನ್ಶೂರೆನ್ಸ್ ಕೂಡ ರೈತರಿಗೆ ತಾವು ಒದಗಿಸಿಕೊಡಬೇಕು ಅಂತ ಹೇಳಿ ಈ ಮುಖಾಂತರ ಅಧಿಕಾರಿಗಳಿಗೆ ನಾವು ಕೂಡ ಇದು ಈ ಚುನಾವಣೆ ಇದೆ ನೀತಿ ಸಮಿತಿ ಇದೆ ಅದಾದ ನಂತರ ಎಲ್ಲಾ ಯಾರು ರೈತರಿಗೆ ಅನಾನುಕೂಲ ಆಗಿದೆ ನಾವು ಒಂದ ಸರಿ ಡಿಸಿ ಗೆ ಹೋಗಿ ಮನವಿ ಮಾಡ್ಲಿಕ್ಕೆ ಅಂತ ಒಂದು ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೀನಿ ಧಾರವಾಡ ಜಿಲ್ಲಾ ವರದಿಗಾರರು ಮಂಜುನಾಥ ಅಂಚಿನಮನಿ ನವಕರ್ನಾಟಕ ನ್ಯೂಸ್ ಧಾರವಾಡ